ಜಯ ನೋಡ್ರಿ ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಸರ್ಕಲ್ ಮೇಲೆ ಸರ್ಕಲ್ ಮೇಲೆ ಏನಂತ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಹೋಗೋಣ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಟೋಟಲ್ ಆಗಿ ಏಳರಿಂದ ಎಂಟು ಟಾಪಿಕ್ಸ್ ಬರ್ತಾವೆ ಇದನ್ನೆಲ್ಲಾನು ಬೇಸಿಕ್ಸ್ ಆಮೇಲೆ ಸ್ವಲ್ಪ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ಮಾಡಿರ್ತೀನಿ ಆಮೇಲೆ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋಣ ಸೊ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಎಲ್ಲ ಬೇಸಿಕ್ ಒಂದು ಏಳು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೇಸಿಕ್ಸ್ ಅನ್ನ ಯಾವ ತರ ಅರ್ಥ ಮಾಡ್ಕೊಬೇಕು ಯಾವ ತರ ವರ್ಕ್ ಮಾಡ್ಬೇಕಂತ ಕಲ್ಕೊಡ್ರಷ್ಟೇ ಸೊ ಉಳ್ದೇನಂತ ಹೇಳಿದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಅಲ್ಲೇ ಸಾಲ್ವ್ ಮಾಡ್ಕೊಂತ ಹೋಗ್ಬಿಡೋಣ ಎಲ್ರಿಗೂ ಕ್ಲಿಯರಾ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಬೇಕು ಎಸ್ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಸರ್ಕಲ್ ಅಂತ ಬಂದಾಗ ನಾವ್ ಏನೇನ್ ಕಲಿಬೇಕು ಸರ್ಕಲ್ ಅಂದ್ರೆ ಏನಂತ ಹೇಳ್ತೀವಿ ಸರ್ ಅಂತ ಅಂತಂದ್ರೆ ಸರ್ಕಲ್ ಅಂತಂದ ಹೇಳ್ತೀವಿ ಎಸ್ ಇದು ನಾವೇನಂತಂದ ಹೇಳ್ತೀವಿ ಅಂದ್ರ ಸರ್ಕಲ್ ಅಂತಂದ್ ಹೇಳ್ತೀವಿ ಅದಕ್ಕೊಂದು ಅಂತ ಹೇಳಿದ್ರೆ ಸೆಂಟರ್ ಪಾಯಿಂಟ್ ಇರುತ್ತೆ ಇದೊಂದು ಸರ್ಕಲ್ ಇದು ಕ್ಲಿಯರ್ ಸೊ ಇದು ಈ ಡಿಸ್ಟೆನ್ಸ್ ಅನ್ನ ಇಲ್ಲಿ ಏನಾಯ್ತಲ್ಲ ಈ ಡಿಸ್ಟೆನ್ಸ್ ಅನ್ನ ಇಟ್ಕೊಂಡು ನಾವೇನಂತ ಹೇಳಿದ್ರೆ ಒಂದ್ ಸರ್ಕಲ್ ನ ನಿರ್ಮಾಣ ಮಾಡಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಡಿಸ್ಟೆನ್ಸ್ ನಂಗೆ ಸರ್ಕಲ್ ಬೇಕಂತ ಹೇಳಿದ್ರೆ ಈ ತರ ಹಿಂಗ್ ಮಾಡಿರ್ತೀರಿ ಸರ್ಕಲ್ ಉಂಟಾಗಿರತ್ತೆ ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಗ ರೇಡಿಯಸ್ ಅಂತ ಕರಿತೀವಿ ಏನಂತ ಕರಿತೀವಿ ರೇಡಿಯಸ್ ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ತ್ರಿಜ್ ಅಂತ ಕರಿತೀವಿ ಕನ್ನಡದಾಗ ತ್ರಿಜ್ ಅಂತ ಕರಿತೀವಿ ಇದ್ ನೆನ್ಪಿಟ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಇದು ಫುಲ್ ಟೋಟಲ್ ಇದನ್ನೆಲ್ಲಾನು ಸೇರಿಸ್ಬಿಟ್ರಿ ಈ ಕಡೆಯಿಂದ ಈ ಕಡೆಗೆ ಸೆಂಟರ್ ಪಾಯಿಂಟ್ ನ ಹಿಡ್ಕೊಂಡು ಸೇರಿಸ್ಬಿಟ್ರಿ ಅಂತ ಹೇಳಿದ್ರೆ ನಾವ್ ಏನಂತ ಕರಿತೀವಿ ಅಂದ್ರೆ ಇದನ್ನ ಡಯಾಮೀಟರ್ ಅಂತ ಕರಿತೀವಿ ಏನಂತ ಕರಿತೀವಿ ಡಯಾಮೀಟರ್ ಅಂತ ಕರಿತೀವಿ ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ವ್ಯಾಸ ಅಂತ ಕರಿತೀವಿ ಇದು ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಇದೊಂದು ಆರು ಆಮೇಲೆ ಇದನ್ನು ಈ ಕಡೆ ಬಂದ್ರೆ ಇದು ಆರ್ ಅಲ್ಲ ಸೊ ಇನ್ ಎರಡು ಸೇರ್ಸ್ಬೇಕಂತ ಹೇಳಿದ್ರೆ ಟೂ ಆರ್ ಅಂತ ಹೇಳ್ತೀವಿ ಡಯಾಮೀಟರ್ ಇಕ್ವಲ್ ಟು ಟೂ ಆರ್ ಡಿ ಅಂತ ಹೇಳ್ತಿವಿ ನೋಡ್ರಿ ಇಕ್ವಲ್ ಟು ಟು ಆರ್ ಅಂತ ಹೇಳ್ತಿವಿ ಯಾಕ ಇದೊಂದು ಆರು ಇದೊಂದು ಆರು ಎರಡು ಸೇರ್ಸ್ರಿ ಕೂಡ್ಸ್ರಿ ಎರಡು ಎರಡು ಆರ್ ಆಯ್ತು ಸೊ ಇದ್ರದ್ದು ಡಯಾಮಿಟರ್ ಫಾರ್ಮುಲಾ ಏನಂತ ಹೇಳಿ ಟೂ ಆರ್ ಒಂದೊಂದ್ಸರಿ ನಮ್ಗೆ ಡಯಾಮೀಟರ್ ಅಲ್ಲಿ ಕ್ವಶನ್ಸ್ ಕೇಳ್ತಾರ ಅವಾಗ ನಾವು ರೇಡಿಯಸ್ ಕಂಡು ಹಿಡ್ಕೋಬೇಕಾಗತ್ತ ಅವಾಗ ಏನ್ ಮಾಡ್ತೀವಿ ಆರ್ ಇಕ್ವಲ್ ಟು ಡಿ ಬೈ ಟೂ ಅಂತ ಹೇಳಿ ಸೊ ಇದನ್ ಒಂದು ಚಿಕ್ಕದೊಂದ್ ಫಾರ್ಮುಲಾ ನೆನ್ ಬಿಡ್ಕೊಡು ಅದಾದ ನಂತರ ಈಗ ನಾವೇನ್ ಹಿಡಬೇಕು ನೆಕ್ಸ್ಟ್ ನಮ್ದೇನು ತುಂಬಾ ಇಂಪಾರ್ಟೆಂಟ್ ಕೆಲಸ ಸರ್ ಇದರದ್ದು ಏನಪ್ಪಾ ಅಂತಂದ್ರೆ ಏರಿಯಾ ಕಂಡು ಹಿಡಬೇಕು ಇದು ಎಷ್ಟು ಏರಿಯಾ ಐತಿ ನಾನೇನು ಇವಾಗ ಇದು ಮಾಡಿದನಲ್ಲ ಸೊ ಈ ರೀತಿಯಾಗಿ ಇದನ್ನ ಏರಿಯಾ ಕಂಡು ಹಿಡಬೇಕು ಈ ಸರ್ಕಲ್ ಏರಿಯಾ ಎಷ್ಟೈತಿ ಅಂತ ಕಂಡು ಹಿಡಬೇಕು ಸೊ ಏರಿಯಾ ನಾವು ಕನ್ನಡದಲ್ಲಿ ಏನಂತ ಕರೀತೀವಿ ಕರಿತೀವಿ ವಿಸ್ತೀರ್ಣ ಅಂತ ಕರಿತೀವಿ ಸೊ ಇದ್ರದ್ದು ಫಾರ್ಮುಲಾ ಏನು ಯಾರಿಗಾದ್ರೂ ಗೊತ್ತಾಯ್ತ ಏರಿಯಾದ ಫಾರ್ಮುಲಾ ಸೊ ಏರಿಯಾದ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಸೊ ಏನಂತ ಹೇಳ್ತೀವಿ ಏರಿಯಾದ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಆರ್ ಅಂತ ಹೇಳಿದ್ರೆ ತ್ರಿಜ್ ಅಂತ ಹೇಳ್ತೀವಿ ಪೈದ್ ವ್ಯಾಲ್ಯೂ ಎಷ್ಟಪ್ಪಾ ಅಂತ ಟ್ವೆಂಟಿ ಟೂ ಟು ಡಿವೈಡೆಡ್ ಬೈ ಸೆವೆನ್ ಅಂತ ಹೇಳ್ತಿವಿ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅಥವಾ ತ್ರೀ ಪಾಯಿಂಟ್ ಒನ್ ಫೋರ್ ಟೂ ಅಂತ ಹೇಳಿ ಯೂಸ್ ಮಾಡ್ಕೊತಾರೆ ಬಟ್ ನಾವು ಟ್ವೆಂಟಿ ಟೂ ಬೈ ಸೆವೆನ್ ಅಂತ ಯೂಸ್ ಮಾಡ್ಕೊತೀವಿ ಇದು ಎಷ್ಟು ಎಲ್ರಿಗೂ ಗೊತ್ತಾಯ್ತಾ ಅದಾದ ನಂತರ ಇನ್ನೊಂದು ಬರುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಅದನ್ನ ಹೇಳ್ತೀನಿ ಅದೇನಪ್ಪ ಹೇಳಿದ್ರೆ ಇದು ವೃತ್ತದ ಸುತ್ತಳತೆ ಅಂತ ಹೇಳ್ತೀವಿ ವೃತ್ತದ ಸುತ್ತಳತೆ ಓನ್ಲಿ ಇದೆಷ್ಟ ಐತಿ ಹೇಳ್ಬಿಟ್ಟು ಇವಾಗ ನೋಡ್ರಿ ಇದನ್ನ ನಾನು ವೃತ್ತದ ಸುತ್ತಳತೆ ನಾನು ಈ ರೀತಿಯಾಗಿ ಬರ್ಕೊಬೇಕು ಇದನ್ನ ಯೂಸ್ ಮಾಡ್ಕೊಂಡು ಈ ಸುತ್ತಳತೆನ ಯೂಸ್ ಮಾಡ್ಕೊಂಡು ಒಂದ್ ಸರ್ಕಲ್ ಅನ್ನ ಹಾಕ್ಬಹುದು ಈ ಸರ್ಕಲ್ ದನ ಸುತ್ತಳತೆ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್ಕಂ ಟನ್ಸ್ ಅಂತ ಕರಿತೀವಿ ಸಿ ಅಂತ ಕರಿತೀವಿ ವೃತ್ತದ ಸುತ್ತಳತೆ ಇಂಗ್ಲೀಷ್ ನಾಗ ಸರ್ಕಮ್ ಟನ್ಸ್ ಅಂತ ಕರಿತೀವಿ ಅದನ್ನ ಹೆಂಗ್ ಕಂಡು ಅಂತ ಹೇಳಿದ್ರೆ ಟೂ ಆರ್ ಅಂತ ಹೇಳ್ತೀವಿ ಸರ್ಕಂ ಟನ್ಸ್ ಅನ್ನ ಕಂಡು ಹಿಡಿಯುವ ಫಾರ್ಮುಲಾ ಯಾವುದು ಪೈ ಆರ್ ಇಷ್ಟನ್ನ ಏನಂತ ಹೇಳಿದ್ರೆ ನೀವು ನೋಡ್ಕೊಬೇಕು ಇಷ್ಟ ಇವ ಎರಡು ಮೂರ್ ಫಾರ್ಮುಲಾ ಡಯಾಮಿಟರ್ ಕಂಡು ಹಿಡಿಯೋದು ಅದಾದ ನಂತರ ನೆಕ್ಸ್ಟ್ ಯಾವುದು ಸರ್ಕಂ ಟನ್ಸ್ ಕಂಡು ಹಿಡಿಯೋದು ಆಮೇಲೆ ಏರಿಯಾ ಕಂಡು ಹಿಡಿಯೋದು ಎಷ್ಟ್ ನೋಡ್ಕೊಂಡ್ರಿ ಹೇಳಿದ್ರೆ ಆರಾಮಾಗಿ ಏನಂದ್ರೆ ಸಾಲ್ವ್ ಮಾಡ್ಕೊಂತ ಹೋಗಬಹುದು ನಾವು ಗಳನ್ನ ಸೊ ಎಲ್ರಿಗೂ ಕ್ಲಿಯರಾ ಸಾಲ್ವ್ ಮಾಡ್ತಾ ಹೋಗೋಣ ಒಂದೊಂದು ಕ್ವಶನ್ಸ್ಗಳನ್ನ ನೋಡ್ರಿ ಅರ್ಥ ಮಾಡ್ಕೊಂಡ್ರಿ ಫಸ್ಟ್ ಕ್ವಶನ್ ಸೊ ಇಲ್ಲಿ ಏನಂತ ಒಂದು ವೃತ್ತದ ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಅಂತ ಹೇಳಿದ್ರೆ ಏನು ಇದು ಒಂದು ವೃತ್ತದ ಸುತ್ತಳತೆ ನಾನು ಏನ್ ಬರ್ದನಲ್ಲ ಇದೇನಪ್ಪಾ ಅಂತಂದ್ರೆ ಇದು ಸುತ್ತಳತೆ ಅಂತ ಹೇಳ್ತಿವಿ ಒಂದು ವೃತ್ತದ ಸುತ್ತಳತೆ ಅದರದ್ದು ಫಾರ್ಮುಲಾ ಏನು ಸುತ್ತಳತೆದ ಫಾರ್ಮುಲಾ ಏನು ಸಿ ಹೇಳ್ತೀವಿ ಟೂ ಪೈ ಆರ್ ಅದಾದ ನಂತರ ನೆಕ್ಸ್ಟ್ ಅದರ ವಿಸ್ತೀರ್ಣದ ಮೂರು ಪಟ್ಟು ಸೊ ಅಂದ್ರೆ ಈಗ ಎಷ್ಟು ಅದ್ರದ್ದು ವಿಸ್ತೀರ್ಣ ಅಂದ್ರೆ ಏನ್ ಹೆಂಗ್ ಹೇಳ್ತೀವಿ ಇದು ಅದ್ರ ಒಳಗಡೆ ನಾನು ರೆಡ್ ಮಾರ್ಕ್ ಹಾಕಿಲ್ಲ ಅದು ವಿಸ್ತೀರ್ಣ ಹೇಳ್ತೀವಿ ವಿಸ್ತೀರ್ಣ ನಾವು ಏರಿಯಾ ಹೇಳ್ತೀವಿ ಸೊ ವಿಸ್ತೀರ್ಣ ಅದನ್ನ ಕಂಡು ಹಿಡಿಯೋದು ಹೆಂಗ ಪೈಆರ್ ಸ್ಕ್ವೇರ್ ಕರೆಕ್ಟಾ ಪೈಆರ್ ಸ್ಕ್ವೇರ್ ಸೊ ಅದ್ರ ಒಂದು ಇಲ್ಲಿ ನೋಡ್ರಿ ಒಂದು ವೃತ್ತದ ಸುತ್ತಳತೆ ಅದರ ವಿಸ್ತೀರ್ಣದ ಮೂರು ಪಟ್ಟುಗೆ ಸಂಖ್ಯಾತ್ಮಕವಾಗಿ ಸಮನ ಅದ್ರ ತ್ರಿಜ್ಯ ಕಂಡು ಹಿಡಬೇಕು ತ್ರಿಜ ಅಂತ ಹೇಳಿದ್ರೆ ಆರ್ ಅಂತ ಹೇಳ್ತೇವೆ ಅದನ್ನ ಕಣ್ಣಿಡಬೇಕು ರೇಡಿಯಸ್ ಕಣ್ಣಿಡಬೇಕು ಹೆಂಗ್ ಬರ್ಕೊಂತೀರಿ ಒಂದು ವೃತ್ತದ ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಅದು ಎದಕ್ಕೆ ಇಕ್ಕೋಲ್ ಅಂತಂದ್ರೆ ಅಂತಂದೇಳಿದ್ರೆ ಮೂರು ಪಟ್ಟು ವಿಸ್ತೀರ್ಣದ ಮೂರು ಪಟ್ಟು ವಿಸ್ತೀರ್ಣ ಅಂದ್ರೆ ಎಷ್ಟು ಪೈ ಆರ್ ಸ್ಕ್ವೇರ್ ಅದ್ರದ್ದು ಮೂರು ಪಟ್ಟು ಹೇಳಿದ್ರೆ ಈ ತರ ಬರ್ಕೊಂತ ತ್ರೀ ಇಂಟು ಆರ್ ಸ್ಕ್ವೇರ್ ಸಮಾನ ಆಗಿದ್ರೆ ನಾವ್ ಏನ್ ಕಂಡು ಹಿಡಿಬೇಕು ಆರ್ ಅನ್ನ ಹಿಡಿಬೇಕು ಅಂತಂದ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ರಿ ಮೂರು ಪಟ್ಟು ವಿಸ್ತೀರ್ಣ ಅಂತ ಬರ್ಕೊಂತೀವಿ ಸೊ ವಿಸ್ತೀರ್ಣ ಕಂಡಿಡೋ ಫಾರ್ಮುಲಾ ಏನು ಪೈ ಆರ್ ಸ್ಕ್ವೇರ್ ಸೊ ಸುತ್ತ ಕಂಡಿಡೋ ಫಾರ್ಮುಲಾ ಏನು ಟು ಪೈ ಆರ್ ಈಕ್ವಲ್ ಟು ಏನಂತ ಹೇಳಿದ್ರೆ ತ್ರೀ ಪೈ ಆರ್ ಸ್ಕ್ವೇರ್ ಅಂತಂದಿ ಇಲ್ಲಿ ಒಂದ್ ಆರ್ ಐತಿ ಇಲ್ಲಿ ಒಂದ್ ಆರ್ ಹೋಗತ್ತ ನೋಡ್ರಿ ಸೊ ಇಲ್ಲೊಂದ್ ಆರ್ ಐತಿ ಇಲ್ಲೊಂದು ಆರ್ ಐತಿ ಅದು ಡಿವೈಡೆಡ್ ಬೈ ಆಗತ್ತೆ ಈ ಕಡೆ ಹೋದ್ರೆ ಸೊ ಒಂದ್ ಆರ್ ಕ್ಯಾನ್ಸಲ್ ಆಯ್ತು ಇಲ್ಲಿ ಪೈ ಐತಿ ಇಲ್ಲೂ ಪೈ ಐತಿ ಅದು ಕ್ಯಾನ್ಸಲ್ ಆಯ್ತು ಸೊ ಇನ್ನೇನು ಉಳಿತು ಟೂ ಈಕ್ವಲ್ ಟು ತ್ರೀ ಆರ್ ಅಷ್ಟೇ ಉಳಿತು ಸೊ ಆರ್ ಈಕ್ವಲ್ ಟು ಏನು ಇದು ಈ ಕಡೆ ಹೋದ್ರೆ ಟೂ ಬೈ ತ್ರೀ ಆಗತ್ತೆ ಸೊ ಅಂದ್ರೆ ವಿಸ್ತೀರ್ಣ ಎಷ್ಟಾಗತ್ತ ಟೂ ಬೈ ತ್ರೀ ಆಗತ್ತ ಆರ್ ಇಕ್ವಲ್ ಟು ಟೂ ಬೈ ತ್ರೀ ಇಲ್ಲಿ ಆನ್ಸರ್ ಸಿ ಐತ್ ನೋಡಿ ಅಥವಾ ಇದನ್ನ ನೀವು ಡಿವೈಡೆಡ್ ಬೈ ಮಾಡಿ ಬರ್ಕೋಬಹುದು ಸೊ ಎಷ್ಟಾಗತ್ತ ಪಾಯಿಂಟ್ ಕೊಟ್ಟು ಮೂರ್ ಆರ್ಲ ಅದ್ನ ಪಾಯಿಂಟ್ ಸಿಕ್ಸ್ ಹೇಳ್ತಿ ಸೊ ಇದೆ ಕ್ಲಿಯರ್ ಆಯ್ತಾ ಇಷ್ಟೇನಪ್ಪಾ ಅಂತ ಹೇಳಿದ್ರೆ ನಾವು ಆನ್ಸರ್ ಅನ್ನ ಕಂಡು ಹಿಡಿಬೇಕು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಈ ತರ ಕ್ವಶನ್ಸ್ ಗಳನ್ನ ನಮಗ್ ಕೇಳ್ತಾರೆ ಸೊ ಸರ್ಕಲ್ ಮೇಲೆ ನಾನು ಆಲ್ರೆಡಿ ಒಂದ್ ವಿಡಿಯೋ ಮಾಡಿ ಹಾಕಿದೀನಿ ಅಗ್ನಿವೀರ್ಗ್ ಅಂತ ಹೇಳಿ ಮಾಡಾಕಿದೀನಿ ಎಲ್ಲ ಆರ್ಮಿಗಳಿಗೆ ಅಂತ ಹೇಳಿ ಸೊ ಅದು ತುಂಬಾ ಬೇಸಿಕ್ ಮಾಹಿತಿಯನ್ನ ನೀಡುತ್ತಾ ಅದನ್ನು ಕೂಡ ನೀವು ವಿಡಿಯೋ ನೋಡ್ಬೇಕು ಅದನ್ನು ಕೂಡ ನಾನು ಲಿಂಕ್ ಹಾಕಿರ್ತೀನಿ ಇದ್ರ ಕ್ಲಾಸ್ ಜೊತೆಗೆ ಆ ವಿಡಿಯೋ ನೋಡ್ರಿ ಇದನ್ನು ವಿಡಿಯೋ ನೋಡ್ರಿ ಎರಡು ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿರೋದ್ ನೋಡಿ ನಿಮಗೆ ಯೂಸ್ ಆಗುತ್ತೆ ಕ್ಲಿಯರ್ ಅಲ್ರಿಗೂ ಎಸ್ ಇಲ್ಲಿ ನೋಡ್ರಿ ಒಂದು ವೃತ್ತದ ಸೆಕ್ಟರ್ ಅಂತ ಹೇಳಿದ ಒಂದು ವೃತ್ತದ ಸೆಕ್ಟರ್ ಅಂತ ಹೇಳಿದ್ರೆ ಹೆಂಗ್ ಹೇಳ್ತೀರಿ ಇದೊಂದು ವೃತ್ತ ಸೊ ಇದೇನಪ್ಪ ಅಂತ ಪಾಯಿಂಟ್ ಇಲ್ಲಿ ಸೆಕ್ಟರ್ ಅಂತ ಹೇಳಿದ್ರೆ ಇಷ್ಟ ಪಾರ್ಟ್ ಮಾತ್ರ ಇಷ್ಟ ಪಾರ್ಟ್ ನ ತಗೊಂಡ್ರಿ ಇಷ್ಟು ಪಾರ್ಟ್ ನ ತಗೊಂಡು ಏನಂತ ಹೇಳಿದ್ರೆ ಇದನ್ನ ಇಲ್ಲಿ ಜಾಯಿನ್ ಮಾಡ್ರಿ ಅಂತ ಹೇಳಿದ್ರೆ ಇದನ್ನ ನಾವ್ ಏನಂತ ಅಂದ್ರೆ ಸೆಕ್ಟರ್ ಅಂತ ಕರಿತೀವಿ ಏನಂತ ಕರಿತೀವಿ ಇದನ್ನ ಸೆಕ್ಟರ್ ಅಂತಂದು ಕರಿತೀವಿ ಒಂದು ವೃತ್ತದ ಸೆಕ್ಟರ್ ವಿಸ್ತೀರ್ಣ ಇದು ಎಷ್ಟಂತ ಕಂಡು ಹಿಡಬೇಕು ನಾವು ಸೊ ಅದ್ರ ತ್ರಿಜ್ಯ ಎಷ್ಟೈತಿ ಇದು ಆರ್ ಇದು ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಆರ್ ಅಂತ ಕರಿತೀವಿ ತ್ರಿಜ್ ಅಂತ ಹೇಳ್ತೀವಿ ಅದೆಷ್ಟಪ ಅಂತಂದ್ರೆ ಹನ್ನೆರಡು ಮೀಟರ್ ಐತೆ ಅದಾದ ನಂತರ ಅದ್ರ ಮಧ್ಯದಲ್ಲಿರುವ ಕೋನ ಇದೇನಂತ ಹೇಳಿದ್ರೆ ಎಂಗಲ್ ಅಂತ ಹೇಳ್ತೀವಿ ಕೋನ್ ಅಂತ ಹೇಳ್ತೀವಿ ಇದನ್ನ ತೀಟಾ ಇದ ಅಂತಂದ್ರೆ ಅರವತ್ ಐತೆ ಅರವತ್ತು ಡಿಗ್ರಿ ಅಂತಂದೈತೆ ಹಂಗಾದ್ರೆ ಅದ್ರದ್ದು ಸೆಕ್ಟರ್ ವಿಸ್ತೀರ್ಣ ಕಂಡಿಡಬೇಕು ಬರ್ಕೊತೀನಿ ನೋಡ್ರಿ ಇದು ಹೆಂಗ್ ಕಾಣಿಸುತ್ತೆ ಅಂತಂದ್ರ ಈ ರೀತಿಯಾಗಿ ಕಾಣಿಸುತ್ತೆ ಈ ರೀತಿ ಅನ್ಸುತ್ತೆ ಇದ್ರದ ಕೋನ ಎಷ್ಟೈತಿ ತೀಟಾ ಎಷ್ಟೈತಿ ಅರವತ್ತು ಡಿಗ್ರಿ ಐತಿ ಅದಾದ ನಂತರ ಇದೇನಪ್ಪ ಅಂತಂದ್ರೆ ತ್ರಿಜ ಇದು ತ್ರಿಜ್ ಇದನ್ನೆರಡು ಮೀಟರ್ ಐತೆ ಸೊ ಇವಾಗ ನಾವ್ ಏನ್ ಕಂಡಿಬೇಕು ಇದ್ರದ ವಿಸ್ತೀರ್ಣವನ್ನ ಕಂಡಬೇಕು ಸೊ ಅದ್ನ ವಿಸ್ತೀರ್ಣವನ್ನ ಕಂಡು ಹಿಡಿಯೋದು ಒಂದ್ ಏನಪ್ಪಾ ಹೇಳಿದ್ರ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಫಾರ್ಮುಲಾ ಸೊ ಇದ್ರ ಸೆಕ್ಟರ್ ವಿಸ್ತೀರ್ಣ ಹೇಳ್ತೀವಿ ಸೆಕ್ಟರ್ ವಿಸ್ತೀರ್ಣವನ್ನ ಕಂಡು ಹಿಡಿಯೋ ಫಾರ್ಮುಲಾ ಏನಂತಂದ್ರೆ ಪೈ ಆರ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಹೇಳಿ ఇదొందు ఫార్ములా నెన్పి పై ఆర్ స్క్వేర్ తీటా డివైడెడ్ బై త్రీ సిక్స్టీ అంతా ఈ ఫార్ముల వేక్ ఈ హాకళ్రీ పై వ్యాల్యూ హంగ అదొడ్రీ పై వాల్యూ బు 20 డివైడెడ్ బై 7 అంత బి నెక్స్ట్ నోడ్రి ఆర్ స్క్వేర్ దర్ అంత్రి 12 ఐతి ట్వల్వ్ ఐతి ఇంటు ట్వెల్వ్ అంతా బోతి ఆర్ ఎరసీఆర్ స్క్వేర్ అంతే ట్వెల్వ్ ఇంటు ట్వెల్ అంత బ్రెటా ఎస్ట్ 60 డిగ్రీ అయితే డివైడెడ్ బై త్రీ ఇవగా ಸೊ ನೋಡ್ರಿ ಹನ್ನೆರಡೊಂದ್ಲೆ ಹನ್ನೆರಡು ಮೂರ್ಲೆ ಅಂದ್ರೆ ಹನ್ನೆರಡು ಮೂವತ್ಲೆ ಸೊ ನೆಕ್ಸ್ಟ್ ನೋಡ್ರಿ ಮೂವತ್ತ್ ಮೂವತ್ ಎರಡ್ಲೆ ಎಷ್ಟು ಉಳಿತು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಟ್ವೆಲ್ವ್ ಉಳಿತು ಆಮೇಲೆ ಇಂಟು ಟೂ ಉಳಿತು ಅದಾದ್ರೆ ಕೆಳಗಡೆ ಎಷ್ಟೈತಿ ಏಳು ಅಷ್ಟ ಐತಿ ಸೊ ಡಿವೈಡೆಡ್ ಬೈ ಮಾಡ್ಕೊಂತ ಹೋಗ್ರಿ ಬುನಸ್ರೆ ಎಷ್ಟಾಗತ್ತ ಸೊ ಇಲ್ಲಿ ಎಷ್ಟು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಟು ಇಪ್ಪತ್ತೆರಡು ಎಷ್ಟು ಇಪ್ಪತ್ತೆರಡ್ ನಾಲ್ಕು ಎಂಬತ್ತೆಂಟು ಆಮೇಲೆ ಇಪ್ಪತ್ತೆರಡು ಎರಡ್ಲೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಪ್ಲಸ್ ಎಂಟು ಎಷ್ಟಾಗತ್ತ ಹೇಳಿದ್ರೆ ನಲವತ್ನಾಲ್ಕು ಎಂಟು ಐವತ್ತೆರಡು ಸೊ ಐದ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಸೆವೆನ್ ಮಾಡ್ಬೇಕು ಐದ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಸೆವೆನ್ ಮಾಡ್ರಿ ಐದ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಸೆವೆನ್ ಮಾಡಿದ್ರೆ ಸೊ ಏಳೆಂಟ್ಲೆ ಐವತ್ತಾರು ಆಗತ್ತೆ ಬರೋಂಗಿಲ್ಲ ಏಳು ಏಳೆ ನಲ್ವತ್ತೊಂಬತ್ತು ಸೊ ಮೂರು ಉಳಿತು ಮೂವತ್ತೆಂಟು ಕೆಳಗಡೆ ಬಂತು ಸೊ ಏಳ್ ಇಪ್ಪತ್ತೆಂಟು ಏಳು ಐದ್ಲೆ ಮೂವತ್ತೈದು ಆಗತ್ತೆ ಏಳು ಐದ್ಲೆ ಮೂವತ್ತೈದು ಮತ್ತೆ ಮೂರು ಉಳಿತು ಪಾಯಿಂಟ್ ಕೊಟ್ವಿ ಮೂವತ್ತು ಏಳ್ನಾಕ್ಲೆ ಇಪ್ಪತ್ತೆಂಟು ಆಮೇಲೆ ಎರಡು ಸೊ ಹಂಗೆ ಏಳ್ರೆಡ್ಲೆ ಹದಿನಾಲ್ಕು ಅಂದ್ರೆ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಎರಡು ಮೀಟರ್ ಸ್ಕ್ವೇರ್ ಎನ್ ಏನಪ್ಪಾ ಹೇಳಿದ್ರ ಸೊ ಅದ್ರದ್ ವಿಸ್ತೀರ್ಣ ಆಗತ್ತೆ ಸೊ ಇದನ್ನ ಟೋಲ್ ಮೀಟರ್ ಅಲ್ಲಿ ಕೊಟ್ಟಿದಾನಲ್ಲ ತ್ರಿಜವನ ಮೀಟರ್ ಅಲ್ಲಿ ಕೊಟ್ಟಿದ್ರೆ ಅದು ಮೀಟರ್ ಸ್ಕ್ವೇರ್ ಆಗತ್ತ ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ನಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಸೆಕ್ಟರ್ ಕಂಡು ಹಿಡಿಯೋದು ಅವ್ನ್ ನೆಕ್ಸ್ಟ್ ಏನಾದ್ರೂ ಕೊಡ್ಬಹುದು ಈ ತರ ಸೆಕ್ಟರ್ ಕೊಟ್ಬಿಟ್ಟು ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ಸೊ ಇದ್ರದ್ ವಿಸ್ತೀರ್ಣವನ್ನ ಕೊಡ್ತಾನ ಇದ್ರ ವಿಸ್ತೀರ್ಣವನ್ನ ಕೊಡ್ತಾನ ಅದಾದ ನಂತರ ಈ ಡಿಟೇಲ್ ಡೀಟೇಲ್ ಕೊಡ್ತಾನ ತ್ರಿಜ್ಯವನ್ನ ಕೊಡ್ತಾನ ಅವಾಗ ತೀಟಾ ಕಣ್ಣಿಡೀರಿ ಅಂತ ಕೇಳ್ತಾನ ಅವಾಗ ವಿಸ್ತೀರ್ಣ ಕೊಡ್ತಾನ ತೀಟಾ ಕೊಡ್ತಾನ ಅವಾಗ ತ್ರಿಜ್ಯ ಕಣ್ಣಿಡೀರಿ ಅಂತ ಕೊಡ್ತಾನ ಎಲ್ಲದಕ್ಕೂ ಒಂದೇ ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೊಟ್ಟಿದ ನೋಡ್ರಿ ಸೆಕ್ಟರ್ ನ ವಿಸ್ತೀರ್ಣ ಸೊ ಒಂದು ಸರ್ಕಲ್ ಐತಿ ಸರ್ಕಲ್ ದ ಸೆಕ್ಟರ್ ದ ವಿಸ್ತೀರ್ಣ ಇಲ್ಲಿ ಹೇಳದಂಗ ಕೊಟ್ಬಿಟ್ಟಿದನ ಸೆಕ್ಟರ್ ದ ಎಷ್ಟ ಐತಪ ಅಂತಂದ್ರೆ ಒಂಬತ್ ನೂರ ಇಪ್ಪತ್ನಾಲ್ಕು ಸಿ ಎಂ ಸ್ಕ್ವೇರ್ ಸಿ ಎಂ ಅಲ್ಲಿ ಐತದ ಸೆಂಟಿಮೀಟರ್ ಅಲ್ಲಿ ಒಂಬತ್ನೂರ ಇಪ್ಪತ್ನಾಲ್ಕು ಸಿ ಎಂ ಸ್ಕ್ವೇರ್ ಐತ್ ಕೇಂದ್ರದಲ್ಲಿ ಕೋನ ಎಷ್ಟೈತಿ ತೀಟ ಎಷ್ಟೈತಿ ಅರವತ್ ಡಿಗ್ರಿ ಐತಿ ಸೊ ಹಂಗಾದ್ರೆ ವೃತ್ತದ ತ್ರಿಜ್ಯವನ್ನ ಕಂಡು ಹಿಡಬೇಕು ಆರ್ ಅನ್ನ ಕಂಡಿಡಬೇಕು ಸೊ ಕಂಡುಹಿಡಿರಿ ನೋಡೋಣ ಪಾಸ್ ಮಾಡ್ರಿ ಕಂಡು ಸೊ ಇಲ್ಲಿ ನೋಡ್ರಿ ವಿಸ್ತೀರ್ಣ ಎಷ್ಟ ಐತಿ ವಿಸ್ತೀರ್ಣವನ್ನ ಕಂಡಿಡೋದು ಸೆಕ್ಟರ್ ನ ವಿಸ್ತೀರ್ಣ ಅಂತ ಬರ್ಕೋಬೇಕು ಸೆಕ್ಟರ್ ನ ವಿಸ್ತೀರ್ಣವನ್ನ ಹೆಂಗ್ ಕಂಡು ಪೈ ಆರ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಸೊ ವಿಸ್ತೀರ್ಣ ಎಷ್ಟ ಐತಿ ಒಂಬತ್ ನೂರ ಇಪ್ಪತ್ನಾಲ್ಕ ಐತಿ ಸೊ ಪೈ ವ್ಯಾಲ್ಯೂ ಎಷ್ಟು ಟ್ವೆಂಟಿ ಡಿವೈಡೆಡ್ ಬೈ ಸೆವೆನ್ ಸೊ ಆರ್ ಸ್ಕ್ವೇರ್ ನಮ್ಗೆ ಕನ್ನಡಿ ಅಂತಂದ ತೀಟಾ ಎಷ್ಟ ಐತಿ ಅರ್ವತ್ ಅದಾದ ನಂತರ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಕ್ಯಾಲ್ಕುಲೇಷನ್ ಮಾಡ್ರಿ ನೋಡೋಣ ಇವಾಗ ಇದು ಜೀರೋ ಆಯ್ತು ಇದು ಜೀರೋ ಆಯ್ತು ಸೊ ಆರ್ ಒಂದ್ಲೆ ಆರ್ ಆರ್ ಆರ್ಲೆ ಯಾವ ಉಳಿತು ನೋಡ್ರಿ ಆರ್ ಸ್ಕ್ವೇರ್ ಹಂಗ ಬರ್ಕೊಡ್ರಿ ಈ ಕಡೆ ಸೊ ಎಷ್ಟು ಏನೇನು ಉಳಿತು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದು ಮಾಡ್ರಿ ಒಂಬತ್ ಇಪ್ಪತ್ನಾಲ್ಕು ಉಳಿತು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆಮೇಲೆ ಮೇಲ್ಗಡೆ ಆರ್ ಸ್ಕ್ವೇರ್ ಉಳಿತು ಕೆಳಗಡೆ ಇಂಟು ಆರ್ ಉಳಿತು ಕ್ಲಿಯರ್ ಇವಾಗ ನಾವು ಆರ್ ಸ್ಕ್ವೇರ್ ಕಂಡು ಹಿಡ್ಬೇಕು ಆರ್ ಸ್ಕ್ವೇರ್ ಹಂಗ ಬರ್ಕೊಡ್ ಇದೆಲ್ಲ ಮೇಲ್ಗಡೆ ಹೋಗುತ್ತೆ ಒಂಬತ್ನೂರ ಇಪ್ಪತ್ನಾಲ್ಕು ಇಂಟು ಏಳು ಇಂಟು ಆರು ಡಿವೈಡೆಡ್ ಬೈ ಇಪ್ಪತ್ತೆರಡು ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡ್ರಿ ಇದ್ ನೋಡ್ರಿ ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಸೊ ಹನ್ನೊಂದೆಂಟ್ಲೆ ಎಂಬತ್ತೆಂಟು ನಾಲ್ಕು ಉಳಿತು ನಲ್ವತ್ನಾಲ್ಕ ಆಗತ್ತ ಹನ್ನೊಂದ್ ನಾಲ್ಕೆ ನಲ್ವತ್ನಾಲ್ಕು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ಎರಡು ಒಂದ್ಲೆ ಎರಡು ಮೂರ್ಲೆ ಸೊ ಇನ್ನೆಷ್ಟು ಉಳಿತು ಎಂಬತ್ನಾಲ್ಕು ಇಂಟು ಏಳು ಇಂಟು ಮೂರು ಉಳಿತು ಕ್ಯಾಲ್ಕುಲೇಷನ್ ಮಾಡ್ರಿ ಎಂಬತ್ನಾಲ್ಕು ಇಂಟು ಏಳು ಎಷ್ಟಾಗತ್ತ ಏಳು ನಾಲ್ಕೆ ಇಪ್ಪತ್ತೆಂಟು ಏಳೆಂಟ್ಲೆ ಐವತ್ತಾರು ಐವತ್ತಾರು ಐವತ್ತೆಂಟು ಆಯ್ತು ಆಮೇಲೆ ಮೂರಿಂದ ಮಾಡ್ರಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಮೂರೈದ್ಲೆ ಹದಿನೈದು ಹದಿನೇಳು ಒಂದು ಏಳು ಆರು ನಾಲ್ಕು ಆಗತ್ತ ಸೊ ಇದೇನಪ್ಪಾ ಅಂತಂದ್ರೆ ಆರ್ ಸ್ಕ್ವೇರ್ ಈಕ್ವಲ್ ಟು ಒಂದು ಏಳು ಆರ್ ನಾಲ್ಕು ಆಯ್ತು ಹಂಗಂದ್ರೆ ಆರ್ ಎಷ್ಟಾಗತ್ತ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅದ್ ಹೆಂಗ್ ಬರ್ಕೊಂತೀರಿ ಆರ್ ಇಕ್ವಲ್ ಟು ರೂಟ್ ಆಫ್ ಒನ್ ಸೆವೆನ್ ಸಿಕ್ಸ್ ಫೋರ್ ಇದದು ರೂಟ್ ಆಫ್ ಒನ್ ಸೆವೆನ್ ಸಿಕ್ಸ್ ಫೋರ್ ಎಷ್ಟಾಗತ್ತ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಆನ್ಸರ್ ಎಷ್ಟ್ ಬರುತ್ತಪ್ಪ ಅಂತಂದ್ರೆ ನಲ್ವತ್ತೆರಡು ಬರುತ್ತೆ ಆರ್ ಇಕ್ವಲ್ ಟು ನಲ್ವತ್ತೆರಡು ಸೆಂಟಿಮೀಟರ್ ಹೇಳಿ ನಮ್ಗ ಆನ್ಸರ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ವೃತ್ತದ ಸುತ್ತಳತೆ ಇಲ್ಲಿ ನೋಡ್ರಿ ಇದು ಒಂದು ವೃತ್ತದ ಸುತ್ತಳತೆ ಇದೇನಪ್ಪಾ ನಾವ್ ಈಗ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇದು ಇದು ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಸೊ ಇದನ್ನ ಹೆಂಗ್ ಕಂಡು ಹಿಡ್ತೀರಿ ವೃತ್ತದ ಸುತ್ತಳತೆ ಹಿಂಗ ಬರ್ಕೋಬೇಕು ವೃತ್ತದ ಸುತ್ತಳತೆ ಇಕ್ವಲ್ಟಿ ಎಷ್ಟು ಟು ಪೈ ಆರ್ ಆಮೇಲೆ ವಿಸ್ತೀರ್ಣ ಸೊ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಸೊ ವಿಸ್ತೀರ್ಣ ಹೆಂಗ್ ಬರೀತೀರಿ ವೃತ್ತದ ವಿಸ್ತೀರ್ಣ ಇಕ್ವಲ್ಟಿ ಏನಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಸೊ ಅದ್ರ ನಡುವಿನ ವ್ಯತ್ಯಾಸ ಎಷ್ಟೈತ ನೂರ ಹತ್ತು ಮೀಟರ್ ಐತೆ ಹಂಗಾದ್ರೆ ಸುತ್ತಳತೆಯನ್ನ ಕಂಡು ನಾವು ಏನ್ ಕಂಡು ವೃತ್ತದ ಸುತ್ತಳತೆಯನ್ನ ಕಂಡು ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾನ ವೃತ್ತದ ಸುತ್ತಳತೆ ಟು ಪೈ ಆರ್ ಮೈನಸ್ ವೃತ್ತದ ವಿಸ್ತೀರ್ಣ ಎಷ್ಟು ಪೈ ಆರ್ ಸ್ಕ್ವೇರ್ ಇದ್ರದ್ ವ್ಯತ್ಯಾಸ ಎಷ್ಟೈತೆ ಹೇಳಿದ್ರೆ ನೂರ ಹತ್ತು ಅಂತಂದೈತ್ ಎಷ್ಟೈತಿ ನೂರ ಹತ್ತು ಅಂತಂದೈತಿ ಇವಾಗ ನಾವು ಏನ್ ಕಂಡು ನಾವು ಆರ್ ನ ಕಂಡಿಡ್ಕೋಬೇಕು ಸೊ ಏನ್ ಕಂಡು ಇಲ್ಲಿ ನಾವು ఆర్ కండ్క్రీ నోడను సో ఈ తరను బర్కోబోదు అదార్ ఇలా పై ఆర్ స్క్వేర్ మైనస్ టూ పై ఆర్ సో వన్ టెన్ అంత్రి యాక్ర ఆర్ స్క్వేర్ దొడ్ ఇరుతా ఈవా అదక ఈ కడ పై ఆర్ స్క్వేర్ మైనస్ టూ పై ఆర్ ఈక్వల్ టు నూర హు ఆ ఇల్ ఏనేన్ కామన్ అయితే అది అద్రి పై కామన్ అయితే పై కామన్ తగొంబ్రీ సో ఆర్ స్క్వేర్ ಮೈನಸ್ ಟೂ ಆರ್ ಈಕ್ವಲ್ ಟು ನೂರ ಹತ್ತು ಇದೇನಂತ ಹೇಳಿದ್ರೆ ಈ ಕಡೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆಗತ್ತಲ್ಲ ಇದು ಕೆಳಗಡೆ ಹೋಯ್ತಂತ ಹೇಳಿದ್ರೆ ಸೆವೆನ್ ಮೇಲ್ಗಡೆ ಬರುತ್ತೆ ಕೆಳಗಡೆ ಟ್ವೆಂಟಿ ಟೂ ಬರುತ್ತೆ ಇಷ್ಟ ಆಯ್ತು ಆರ್ ಸ್ಕ್ವೇರ್ ಮೈನಸ್ ಟೂ ಆರ್ ಸೊ ಒನ್ ಟೆನ್ ಇಂಟು ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಟೂ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ರಿ ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಐದ್ಲೆ ನೂರ ಹತ್ತಾಗತ್ತ ಸೊ ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಐದ್ಲೆ ನೂರಾ ಹತ್ತಾಗತ್ತ ಸೊ ಆರ್ ಸ್ಕ್ವೇರ್ ಮೈನಸ್ ಟು ಆರ್ ಈಕ್ವಲ್ ಟು ಏನಂತ ಹೇಳಿದ್ರೆ ಮೂವತ್ತೈದ್ ಸೊ ಇದನ್ನ ನಾವ್ ಏನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಆರ್ ಸ್ಕ್ವೇರ್ ಮೈನಸ್ ಟು ಆರ್ ಮೈನಸ್ ತರ್ಟಿ ಫೈವ್ ಈಕ್ವಲ್ ಟು ಜೀರೋ ಇದನ್ನ ಸಮೀಕರಣವನ್ನ ಬಿಡಿಸಿದಾಗ ಆರ್ ವ್ಯಾಲ್ಯೂಸ್ ಗಳು ಬರ್ತವೆ ಹೆಂಗ್ ಬಿಡಿಸ್ತೀರಿ ಸಮೀಕರಣವನ್ನ ಇಲ್ಲಿ ನಿಮ್ಗೆಲ್ರಬೋದೈತಲ್ಲ ಇಲ್ಲಿ ನೋಡ್ರಿ ಆ ಇದ್ರ ಸಮೀಕರಣವನ್ನ ಯಾವ ತರ ಬಿಡಿಸಬೇಕಂತ ಹೇಳಿದ್ರೆ ಈ ತರ ಬರ್ಕೊಂಡಾಗ ಸೊ ಇಲ್ಲಿ ಟೂ ಐತಿ ಇಲ್ಲಿ ತರ್ಟಿ ಫೈವ್ ಐತಿ ಸೊ ಕೂಡಿಸಿದಾಗ ಏನಂತ ಹೇಳಿದ್ರ ಮೈನಸ್ ಎರಡು ಬರ್ಬೇಕು ಮೈನಸ್ ಎರಡು ಕೂಡಿಸಿದಾಗ ಮೈ ಎರಡ್ ನಂಬರ್ ಗಳನ್ನ ಎಕ್ಸ್ ಅಂತ ವೈ ಅಂತ ತಗೊಳ್ರಿ ಈ ಎರಡು ನಂಬರ್ ಗಳನ್ನ ಕೂಡಿಸಿದಾಗ ಮೈನಸ್ ಎರಡು ಬರಬೇಕು ಈ ಎರಡು ನಂಬರ್ಗಳನ್ನ ಗುಣಿಸಿದಾಗ ಎಕ್ಸ್ ಇಂಟು ವೈ ಮಾಡಿದಾಗ ಮೈನಸ್ ಮೂವತ್ತೈದು ಬರ್ಬೇಕು ಮೈನಸ್ ಮೂವತ್ತೈದು ಬರಬೇಕು ಅಂತಾವ್ ಯಾವ್ದು ಅಂತ ಹೇಳ್ಬಿಟ್ಟು ನೀವ್ ನನ್ಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ಇವಾಗ ನೋಡ್ರಿ ಆರ್ ಸ್ಕ್ವರ್ ಇಕ್ವಲ್ ಟಿ ಯಾವ್ ತರ ಬರ್ಕೋತಿವಿ ನೋಡ್ರಿ ನಾನ್ ಹೇಳ್ತೀನಿ ನೋಡ್ರಿ ಏಳು ಮತ್ತು ಐದನ್ನ ತಗೊಂಡ್ರ ಆಗತ್ತೆ ಸರ್ ಏಳು ಐದ್ಲೆ ಮೂವತ್ತೈದ್ ಆಗತ್ರಿ ಇವ್ನ ಎರಡು ಮೈನಸ್ ಮಾಡಿದ್ರೆ ಎರಡು ಬರತ್ರಿ ಏಳು ಮೈನಸ್ ಐದ್ ಮಾಡಿದ್ರೆ ಎರಡು ಬರುತ್ತೆ ಇದನ್ನ ಹೆಂಗ್ ರೀಫ್ಯಾಕ್ಟರೈಸ್ ಮಾಡ್ಕೊಂಡ್ ಬರೀತಿವಿ ಅಂದ್ರೆ ಆರ್ ಸ್ಕ್ವೇರ್ ಮೈನಸ್ ನಮಗ್ ಮೈನಸ್ ಬೇಕಲ್ಲ ಮೊದಲ್ ಮೈನಸ್ ಸೆವೆನ್ ಆರ್ ಪ್ಲಸ್ ಫೈವ್ ಆರ್ ಇದನ್ ಎರಡನ್ನು ಏನಂತ ಹೇಳಿದ್ರೆ ನೀವು ಮೈನಸ್ ಮಾಡಿದ್ರಿ ಹೇಳಿದ್ರೆ ಮೈನಸ್ ಎರಡ್ ಆರ್ ಅಂತಂದು ಬಂತ ಅದಾದ ನಂತರ ಮೈನಸ್ ಸೊ ಇದನ್ನ ಹೆಂಗ್ ಬರ್ಕೊಂತೀರಿ ಮೂವತ್ತೈದು ಡೈರೆಕ್ಟ್ ಆಗಿ ಬರ್ಕೊಂತೀರಿ ಇಷ್ಟೇ ಇದನ್ನಷ್ಟ ಏನಂತ ಹೇಳಿದ್ರೆ ರೀಫ್ಯಾಕ್ಟರೈಸ್ ಮಾಡ್ಕೋಬೇಕು ಜೀರೋ ಅಂತ ಬರ್ ಇವಾಗ ಇದನ್ನ ಎರಡು ತೊಗೊಂಡ್ರಿ ಇದ್ರಲ್ಲಿ ಯಾವ್ದು ಕಾಮನ್ ಐತಿ ನೋಡ್ರಿ ಆರ್ ಅಂತ ಕಾಮನ್ ಐತಿ ಇಲ್ಲಿ ಏನ್ ಉಳಿತು ಆರ್ ಮೈನಸ್ ಸೆವೆನ್ ಅಂತ ಉಳಿತು ಪ್ಲಸ್ ಇವು ಎರಡ್ರಲ್ಲಿ ಏನಂತ ಹೇಳಿದ್ರೆ ಏನ್ ಕಾಮನ್ ಐತಿ ಐದು ಕಾಮನ್ ಐತಿ ಆರ್ ಮೈನಸ್ ಸೆವೆನ್ ಅಂತ ಬಂತು ಅಂದ್ರೆ ನಾವು ಮಾಡಿರೋದು ಫ್ಯಾಕ್ಟರ್ವೈಸ್ ಕರೆಕ್ಟ್ ಆಯ್ತಾ ಆರ್ ಮೈನಸ್ ಸೆವೆನ್ ಈಕ್ವಲ್ ಟು ಜೀರೋ ಆಗತ್ತ ಆಮೇಲೆ ಆರ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಆಗುತ್ತಾ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಅಷ್ಟೇ ತಗೋಬೇಕು ಏಳು ಆ ಕಡೆ ಹೋದ್ರೆ ಪಾಸಿಟಿವ್ ಆಗತ್ತಾ ಇದೇನಂತ ಹೇಳಿದ್ರೆ ಮೈನಸ್ ಐದ್ ಆಗುತ್ತೆ ಮೈನಸ್ ಐದ್ ತಗೋಬೇಡ್ರಿ ಪಾಸಿಟಿವ್ ವ್ಯಾಲ್ಯೂ ಅಷ್ಟು ತಗೋಬೇಕು ಅಂದ್ರೆ ನಮ್ದು ಆರ್ ಎಷ್ಟು ಬಂತು ಏಳು ಅಂತ ಬಂತು ಹಂಗಾದ್ರೆ ಇವಾಗ ನಾವು ಟು ಪೈಆರ್ ನಮ್ಗೆ ಏನ್ ಕನ್ನಡಿ ಅಂತಂದ್ರ ಸುತ್ತಳತೆ ಕನ್ನಡಿ ಅಂತಂದ ಸುತ್ತಳತೆ ಫಾರ್ಮುಲಾ ಏನು ಟು ಪೈಆರ್ ಟೂ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆರ್ ವ್ಯಾಲ್ಯೂ ಎಷ್ಟು ಏಳು ಸೊ ಏಳು ಏಳೆ ಕ್ಯಾನ್ಸಲ್ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ ಇಂಟು ಎರಡು ಹೇಳಿದ್ರೆ ಅಂತಂದ್ರೆ ಬಂತು ಸೊ ನಲ್ವತ್ನಾಲ್ಕು ಸೆಂಟಿಮೀಟರ್ ಏನಪ್ಪಾ ಅಂತಂದ್ರೆ ಸೆಂಟಿಮೀಟರ್ ಮೀಟರ್ ಮೀಟರ್ ಅಲ್ಲಿ ಬರುತ್ತೆ ನಲ್ವತ್ನಾಲ್ಕು ಮೀಟರ್ ಏನಂತ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೋದು ಅದೇ ತರ ನೆಕ್ಸ್ಟ್ ನೋಡ್ರಿ ವೃತ್ತದ ವಿಸ್ತೀರ್ಣ ಅಂತಂದ ಅಂತಂದ್ರೆ ಒಂದು ವೃತ್ತ ಐತೆ ಅದ್ರದ್ದು ವಿಸ್ತೀರ್ಣ ಹೆಂಗ್ ಕಂಡಿಡ್ತೀರಿ ವಿಸ್ತೀರ್ಣ ಈಕ್ವಲ್ ಟು ಆರ್ ಸ್ಕ್ವೇರ್ ಇದೆಷ್ಟ ಎಷ್ಟೈತಿ ನೂರ ಐವತ್ನಾಲ್ಕು ಸಿ ಎಂ ಸ್ಕ್ವೇರ್ ಐತಿ ಹಂಗಾದ್ರೆ ಅದ್ರದ್ದು ವೃತ್ತದ ಸುತ್ತಳತೆಯನ್ನ ಕಂಡಿಡ್ಬೇಕು ಅಂದ್ರೆ ಇಲ್ಲಿ ಏನ್ ಕಂಡಿಡ್ಬೇಕು ಇದನ್ನ ವೃತ್ತದ ಸುತ್ತಳತೆ ಈ ವೃತ್ತದ ಸುತ್ತಳತೆ ಫಾರ್ಮುಲಾ ಏನು ಟು ಪೈ ಆರ್ ಏನಪ್ಪಾ ಅಂತಂದ್ರೆ ಟು ಪೈ ಆರ್ ಈಗ ನಾವೇನ್ ಏನ್ ಕಂಡಿಡಬೇಕು ಸರ್ ಟು ಆರ್ ಕಂಡಿಡ್ಬೇಕಂತ ಹೇಳಿದ್ರೆ ಆರ್ ವ್ಯಾಲ್ಯೂ ಬೇಕು ಇಲ್ಲಿ ಆರ್ ವ್ಯಾಲ್ಯೂ ನ ಕಂಡಿಡಬಹುದು ಪೈ ಆರ್ ಸ್ಕ್ವೇರ್ ಇಕ್ವಲ್ ಟು ನೂರ ಐವತ್ನಾಲ್ಕು ಸೊ ಆರ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ನೂರ ಐವತ್ನಾಲ್ಕು ಡಿವೈಡೆಡ್ ಬೈ ಪೈ ಆಯ್ತು ಸೊ ಆರ್ ಸ್ಕ್ವೇರ್ ಇಕ್ವಲ್ ಟು ನೂರ ಐವತ್ನಾಲ್ಕು ಡಿವೈಡೆಡ್ ಬೈ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಬರೋಕ್ಕಿಂತ ಇಂಟು ಸೆವೆನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಎಷ್ಟಾಗತ್ತ ಸೊ ಇಪ್ಪತ್ತೆರಡು ಒಂದ್ ಇಪ್ಪತ್ತೆರಡು ಏಳೇ ಸೊ ಆರ್ ಸ್ಕ್ವೇರ್ ಇಕ್ವಲ್ ಟು ಎಷ್ಟಾಗಂದ್ರೆ ಏಳು ಇಂಟು ಏಳು ಎಷ್ಟು ನಲ್ವತ್ತೊಂಬತ್ ಹಂಗಂದ್ರ ಆರ್ ಎಷ್ಟಾಗತ್ತಪ್ಪ ಅಂತಂದ್ರೆ ಇನ್ ಹೆಂಗ್ ಬರಿತೀವಿ ನಲ್ವತ್ತೊಂಬತ್ ರೂಟ್ ನಲ್ವತ್ತೊಂಬತ್ ಅಂತ ಬರಿತೀವಿ ಆರ್ನ್ ಕನ್ನಡಿ ಸೊ ಆರ್ ವ್ಯಾಲ್ಯೂ ಎಷ್ಟು ಹೇಳಿದ್ರೆ ಸೆವೆನ್ ಆಯ್ತು ಇಲ್ಲಿ ಹಾಕ್ರಿ ಟೂ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ ಆರ್ ವ್ಯಾಲ್ಯೂ ಏಳು ಸೊ ಏಳು ಏಳು ಕ್ಯಾನ್ಸಲ್ ನಲ್ವತ್ನಾಕ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ವೃತ್ತದ ಸುತ್ತಳತೆ ಆಗುತ್ತಾ ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕು ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ವೃತ್ತದ ಸುತ್ತಳತೆ ಮತ್ತು ವ್ಯಾಸದ ನಡುವಿನ ವ್ಯತ್ಯಾಸ ಎಷ್ಟೈತೆ ಅಂದ್ರೆ ಅರ್ವತ್ ಸೆಂಟಿಮೀಟರ್ ಐತ ವೃತ್ತದ ಸುತ್ತಳತೆ ಇದು ವೃತ್ತ ವೃತ್ತದ ಸುತ್ತಳತೆ ಅಂತಂದ್ರೆ ಇದು ವೃತ್ತದ ಸುತ್ತಳತೆಯನ್ನ ಹೆಂಗ್ ಬರಿತೀರಿ ವೃತ್ತದ ಸುತ್ತಳತೆಯನ್ನ ಟೂ ಪೈ ಆರ್ ಅಂತಂದು ಬರಿತೀರಿ ಆಮೇಲೆ ವ್ಯಾಸವನ್ನ ಹೆಂಗ್ ಬರಿತೀರಿ ಇದು ವ್ಯಾಸ ವ್ಯಾಸವನ್ನ ಹೆಂಗ್ ಬರಿತೀರಿ ಡಿ ಅಂತ ಹೇಳ್ತೀರಿ ಡಿ ಅನ್ನ ಟು ಆರ್ ಅಂತಂದು ಬರಿತೀರಿ ಕರೆಕ್ಟಾ ವ್ಯಾಸ ಇದನ್ನ ಹೆಂಗ್ ಬರಿತೀರಿ ಅಂತಂದ್ರೆ ಟು ಆರ್ ಅಂತ ಹೇಳಿ ಬರಿತೀರಿ ಕ್ಲಿಯರ್ ಸೊ ಇದ್ರದ್ದು ವ್ಯತ್ಯಾಸ ಎಷ್ಟೈತಿ ಅರವತ್ತು ಕೊಟ್ಟಿದಾನೆ ಇದ್ ಹೆಂಗ್ ಬರೀತೀರಿ ಟು ಪೈ ಆರ್ ಮೈನಸ್ ಟೂ ಆರ್ ಇಕ್ವಲ್ ಟು ಎಷ್ಟು ಅರವತ್ತು ಹಂಗಾದ್ರೆ ಅದ್ರದ್ದು ವಿಸ್ತೀರ್ಣ ಕಂಡು ಅಂತ ಹೇಳಿದಾನೆ ಅದನ್ನು ವಿಸ್ತೀರ್ಣ ಕಂಡು ವಿಸ್ತೀರ್ಣ ಇಕ್ವಲ್ ಟು ಏನಪ್ಪಾ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ವಿಸ್ತೀರ್ಣ ಎಷ್ಟು ಪೈ ಆರ್ ಸ್ಕ್ವೇರ್ ಈಗ ನಾವ್ ಏನ್ ಕಂಡಿಬೇಕು ಆರ್ ಅನ್ನ ಕಂಡು ಏನ್ ಕಂಡು ಆರ್ ಅನ್ನ ಕಂಡು ನೋಡ್ರಿ ಹೆಂಗ್ ಕಂಡು ಕ್ಯಾಲ್ಕುಲೇಷನ್ ಈಸಿ ಐತೆ ಮಾಡ್ಕೋಬೇಕಷ್ಟೆ

ಆರ್ ವ್ಯಾಲ್ಯೂ ಬೇಕಂದಾಗ ನಾವ್ ಏನ್ ಯಾವ ತರ ಮಾಡ್ಕೊಂತೀವಿ ನಾನು ಇದನ್ನ ಇನ್ನೊಂದ್ ತರ ಬರ್ಕೊಂತೀನಿ ನೋಡ್ರಿ ಸೊ ವ್ಯಾಸ ಅಂತಂದ ಹೇಳಿದ್ರೆ ಡಿ ಅಂತ ಹೇಳ್ತೀವಿ ಕರೆಕ್ಟ್ ಡಿ ಈಕ್ವಲ್ ಟು ಟೂ ಆರ್ ಅಂತ ಹೇಳ್ತೀವಿ ಸೊ ಅದಾದ ನಂತರ ಇಲ್ಲಿ ಸುತ್ತಳತೆ ಎಷ್ಟ ಐತಿ ಟು ಪೈ ಆರ್ ಅಂತಂದೈತಿ ಐತಿ ಸೊ ಇವಾಗ ನಾನ್ ಆರ್ ವ್ಯಾಲ್ಯೂ ನ ಬರ್ಕೋಬಹುದ ಆರ್ ಇಕ್ವಲ್ ಟು ಎಷ್ಟಾಗತ್ತೆ ಅಂತ ಹೇಳಿದ್ರೆ ಡಿ ಬೈ ಟೂ ಆಗತ್ತೆ ಇಲ್ಲಿ ನೋಡ್ರಿ ಟೂ ಪೈ ಇನ್ ಟು ಡಿ ಬೈ ಟು ಅಂತ ಹೇಳಿದ್ರೆ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಗತ್ತ ಫೈ ಡಿ ಆಗತ್ತ ಇದು ಫೈ ಡಿ ಸುತ್ತಳತೆ ಏನಂತ ಹೇಳಿದ್ರೆ ಪೈ ಡಿ ಆಯ್ತು ಈ ಸುತ್ತ ಸುತ್ತಳುತ್ತೆ ಪೈ ಡಿ ಮೈನಸ್ ಡಿ ಈಕ್ವಲ್ ಟು ಎಷ್ಟಂತ ಹೇಳಿದ್ರೆ ಸಿಕ್ಸ್ಟಿ ಕೊಟ್ಟಿದಾನ ಕರೆಕ್ಟಾ ಪೈ ಡಿ ಮೈನಸ್ ಸಿಕ್ಸ್ಟಿ ಸೊ ಇಲ್ಲಿ ನೋಡ್ರಿ ಇದನ್ನ ಏನಂತಂದು ಬರ್ಕೋತೀನಿ ಅಂತ ಹೇಳಿದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಡಿ ಮೈನಸ್ ಡಿ ಮಾಡಿದ್ರೆ ನಮ್ಗೆ ಸಿಕ್ಸ್ಟಿ ಬರಬೇಕು ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದಾ ಸೊ ಇಲ್ಲಿ ಲಸ ಎಷ್ಟಾಗತ್ತ ಏಳು ಆಗತ್ತ ಸೊ ಇದು ಟ್ವೆಂಟಿ ಟೂ ಡಿ ಮೈನಸ್ ಸೆವೆನ್ ಡಿ ಸೊ ಸಿಕ್ಸ್ಟಿ ಆಯ್ತು ಸೊ ಇಲ್ಲಿ ನೋಡ್ರಿ ಎಷ್ಟೆಷ್ಟ ಟ್ವೆಂಟಿ ಟು ಡಿ ಡಿ ಇದು ಮೈನಸ್ ಸೆವೆನ್ ಡಿ ಮಾಡ್ಕೊಂಡ್ರೆ ಫಿಫ್ಟೀನ್ ಡಿ ಡಿವೈಡೆಡ್ ಬೈ ಸೆವೆನ್ ಈಕ್ವಲ್ ಟು ಸಿಕ್ಸ್ಟಿ ಆಯ್ತು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ಕ್ಯಾಲ್ಕುಲೇಷನ್ ಹಂಗ ಮಾಡ್ಕೊಂತ ಹೋದ್ರೆ ಡಿ ಬರ್ಬೇಕು ನಮಗೆ ಸಿಕ್ಸ್ಟಿ ಇಂಟು ಸೆವೆನ್ ಡಿವೈಡೆಡ್ ಬೈ ಫಿಫ್ಟೀನ್ ಸೊ ಹದಿನೈದು ಒಂದ್ಲೆ ಹದಿನೈದು ನಾಕ್ಲೆ ಸೊ ಅದಾದ ನಂತರ ಡಿ ಈಕ್ವಲ್ ಟು ಎಷ್ಟಾಗತ್ತಂದ್ರೆ ಏಳು ನಾಲ್ಕು ಇಪ್ಪತ್ತೆಂಟು ಮೀಟರ್ ಆಯ್ತು ಟ್ವೆಂಟಿ ಏಟ್ ಮೀಟರ್ ಆಯ್ತು ಬಟ್ ಅದ್ರ ನಮ್ಗೆ ಏನ್ ಕಂಡು ಹಿಡಬೇಕು ಆರ್ ಕಂಡಿಬೇಕು ಡಿ ಈಕ್ವಲ್ ಟೆ ಎಷ್ಟು ಟೂ ಆರ್ ಸೊ ಆರ್ ಈಕ್ವಲ್ ಟು ಡಿ ಬೈ ಟು ಸೊ ಡಿ ಎಷ್ಟ ಐತಿ ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಟು ಎರಡೊಂದ್ಲೇ ಎರಡು ಹದಿನಾಲ್ಕಲೆ ಸೊ ಪೈ ಆರ್ ಸ್ಕ್ವೇರ್ ಈಗ ನಾವು ವಿಸ್ತೀರ್ಣವನ್ನು ಕಂಡಿಬೇಕಲ್ಲ ಪೈ ಆರ್ ಸ್ಕ್ವೇರ್ ಅಂತಂದಿ ಪೈ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಆರ್ ಅಂತ ಹೇಳಿದ್ರೆ ಹದಿನಾಲ್ಕು ಸೊ ಇಂಟು ಹದಿನಾಲ್ಕು ಹದಿನಾಲ್ಕು ಸ್ಕ್ವೇರ್ ಆಗತ್ತೆ ಸೊ ಇವಾಗ ನೋಡ್ರಿ ಏಳು ಒಂದ್ಲೆ ಏಳು ಎರಡ್ಲೆ ಸೊ ಈಗ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಇಪ್ಪತ್ತೆರಡು ಇಂಟು ಎರಡು ಇಂಟು ಹದಿನಾಲ್ಕು ಎಷ್ಟು ಬರುತ್ತೆ ನೋಡ್ರಿ ಅದೇನಪ್ಪಾ ಹೇಳಿದ್ರೆ ನಿಮ್ದ ವಿಸ್ತೀರ್ಣ ಆಗಿರುತ್ತ ಕ್ಲಿಯರ್ ಎಲ್ರಿಗೂ ಸೊ ಈ ರೀತಿಯಾಗಿ ಏನಂತಂದ್ರೆ ನಾವು ಆ ಈಸಿಯಾಗಿ ಕ್ಯಾಲ್ಕುಲೇಷನ್ ನ ಮಾಡ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಂತ ಕ್ವಶನ್ಸ್ ಗಳನ್ನ ತುಂಬಾ ಸರಿ ಕೇಳಿದಾನೆ ಇವಾಗ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕಿ ಒಂದು ವೃತ್ತದ ವ್ಯಾಸ ಒಂದು ವೃತ್ತದ ವ್ಯಾಸ ಹೇಳಿದ್ರೆ ಡಿ ಒಂದು ವೃತ್ತದ ವ್ಯಾಸ ಇದೇನಪ್ಪ ಅಂತಂದ್ರೆ ಒಂದು ವೃತ್ತದ ವ್ಯಾಸ ಏನಂತ ಹೇಳಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚಿದಾರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚಿದ್ರೆ ಶೇಕಡಾವಾರು ಅದ್ರದ್ದು ಹೆಚ್ಚು ಎಷ್ಟಾಗತ್ತೆ ಏರಿಯಾ ಹೆಚ್ಚ ಎಷ್ಟಾಗತ್ತ ಶೇಕಡಾವಾರು ವಿಸ್ತೀರ್ಣದ ಹೆಚ್ಚಳ ಎಷ್ಟಾಗತ್ತ ಅಂತ ಕೆ ಕ್ವಶನ್ ಕೇಳಿದ ಟ್ರೈ ಮಾಡ್ರಿ ನೋಡಕ ಟ್ರೈ ಮಾಡ್ರಿ ಸಾಲ್ವ್ ಮಾಡಕ ಇಲ್ ನೋಡ್ರಿ ಸಿಂಪಲ್ ಆಗಿ ನಾವ್ ಏನಂತ ಹೇಳಿದ್ರೆ ಆ ನಮಗ್ ಮಾಡೋ ಕ್ವಶನ್ಸ್ ಗಳು ಏನಪ್ಪಾ ಅಂತಂದು ಹೇಳಿದ್ರೆ ನೀವು ಇದನ್ನ ಹೆಂಗ್ ಮಾಡ್ಬೇಕು ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನೆ ಡಿ ಅಂತಂದ್ ವ್ಯಾಲ್ಯೂ ಕೊಟ್ಟಿದಾನೆ ಡಿ ಅನ್ನೋ ವ್ಯಾಲ್ಯೂ ಕೊಟ್ಟಿದಾನೆ ಸೊ ಇಲ್ಲಿ ನಮ್ಗೆ ಏನ್ ಕೇಳಿದಾನೆ ಏರಿಯಾ ಒಳಗಡೆ ವಿಸ್ತೀರ್ಣದ ಒಳಗಡೆ ಸಿಂಪಲ್ ಆಗಿ ಫಾಲೋ ಮಾಡ್ರಿ ವಿಸ್ತೀರ್ಣದ ಫಾರ್ಮುಲಾ ಏನು ಫೈ ಆರ್ ಸ್ಕ್ವೇರ್ ಅದನ್ ಡಿ ಒಳಗಡೆ ಬರ್ಕೋಬೇಕು ಸೊ ಅದನ್ನ ಹೆಂಗ್ ಬರ್ಕೊಂತೀರಿ ಡಿ ಈಕ್ವಲ್ ಟು ಟೂ ಆರ್ ಆರ್ ಈಕ್ವಲ್ ಟು ಏನು ಡಿ ಬೈ ಟೂ ಅಂತ ಹೇಳಿ ಬರ್ಕೊಂತೀರಿ ಸೊ ಬರೀರಿ ನೋಡ್ರಿ ಆರ್ ಜಾಗದಾಗ ಡಿ ಬೈ ಟೂ ಬರೀರಿ ಪೈ ಇಂಟು ಡಿ ಬೈ ಟು ಅಂತ ಹೇಳಿದ್ರೆ ಡಿ ಬೈ ಟು ಹೋಲ್ ಸ್ಕ್ವೇರ್ ಆಯ್ತು ಇದನ್ನೊಂದ್ಸರಿ ಬರಿತೀನಿ ಈ ತರ ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಅಂತ ಬರಿತೀನಿ ಇದ್ ನಮ್ದು ವಿಸ್ತೀರ್ಣ ಕಂಡಿಡಿಯೋ ಫಾರ್ಮುಲಾ ಡಯಾಮಿಟರ್ ಯೂಸ್ ಮಾಡ್ಕೊಂಡು ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಗೆ ನನ್ ಫಸ್ಟ್ ಗೆ ಏನಪ್ಪಾ ಅಂತಂದೇಳಿದ್ರೆ ಇದು ಬೇರೆ ತರನು ಈಸಿ ಇರಬಹುದು ಬಟ್ ಅದ್ರ ಕನ್ಫ್ಯೂಸ್ ಆಗ್ಬೋದು ಫಸ್ಟ್ ನಾವು ಇದನ್ನ ಏನ್ ಮಾಡ್ಕೊಳ್ಳೋಣ ಡಿ ಅನ್ನ ಹಂಡ್ರೆಡ್ ಅಂತಂದ ಇಟ್ಕೊಣ್ಣ ಡಿ ಅನ್ನ ಏನಂತ ಮಾಡ್ಕೊಳ ಅಂತ ಹೇಳಿದ್ರೆ ಒರಿಜಿನಲ್ ವ್ಯಾಲ್ಯೂ ಹಂಡ್ರೆಡ್ ಐತಿ ಈಗ ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗೈತೆ ಹೆಚ್ಚಾಗಿ ಅಂದ್ಕೊಂಡಾರಲ್ಲ ಬಿಡ್ರಿ ಡಿ ವ್ಯಾಲ್ಯೂ ಎಷ್ಟೈತಿ ಹಂಡ್ರೆಡ್ ಅಂತಂದು ಅಂದ್ಕೊಡು ಹಂಡ್ರೆಡ್ ಸೊ ಇವಾಗ ನಾವು ವಿಸ್ತೀರ್ಣವನ್ನ ಕಂಡು ಡಿ ಹಂಡ್ರೆಡ್ ಇದ್ದಾಗ ವಿಸ್ತೀರ್ಣ ಏನು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಕರೆಕ್ಟಾ ಪೈ ವ್ಯಾಲ್ಯೂ ಎಷ್ಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಥವಾ ಪೈ ಹಂಗ ಡಿ ಸ್ಕ್ವೇರ್ ಎಷ್ಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಸೊ ಇಲ್ಲಿ ನೋಡ್ರಿ ನಾಲ್ಕು ಒಂದ್ಲೆ ನಾಲ್ಕು ರೈಡ್ಲೆ ನಾಲ್ಕು ಇಪ್ಪತ್ತೈದ್ಲೆ ವೇಸ್ಟ್ ಆಯ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೈ ಏನಪ್ಪಾ ಅಂತ ಹೇಳಿದ್ರೆ ಮೊದಲಿಂದ ವಿಸ್ತೀರ್ಣ ಆಯ್ತು ಕ್ಲಿಯರಾ ಇವಾಗ ನಾವ್ ಏನ್ ಮಾಡಬೇಕಂತ ಹೇಳಿದ್ರೆ ಡಿ ಅನ್ನ ಏನ್ ಮಾಡ್ತಾರ ಅಂತಂದ್ರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಟ್ವೆಂಟಿ ಫೋರ್ ಪರ್ಸೆಂಟ್ ಜಾಸ್ತಿ ಮಾಡ್ದ ಅಂತ ಹೇಳಿದ್ರೆ ಮೊದ್ಲೇಷ್ಟು ನೂರ್ ಇತ್ತು ಸೊ ಇವಾಗ ಡಿ ವ್ಯಾಲ್ಯೂ ವೇಸ್ಟ್ ಆಗುತ್ತೆ ಸಿಂಪಲ್ ನೂರ ಇಪ್ಪತ್ನಾಲ್ಕಾಯ್ತು ನೂರ ಇಪ್ಪತ್ನಾಲ್ಕಾಯ್ತು ಇವಾಗ ಡಿ ವ್ಯಾಲ್ಯೂನ ನೂರ ಇಪ್ಪತ್ನಾಲ್ಕು ಹಾಕ್ಬಿಟ್ಟು ನೀವೇನಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು ವಿಸ್ತೀರ್ಣವನ್ನು ಕಾಣಬೇಕು ಕಡಿಮೆ ಪೈ ಇಂಟು ಟಿ ಎಷ್ಟು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಫೋರ್ ಎಷ್ಟಾಯ್ತು ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ಎರಡ್ಲೆ ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಎಷ್ಟ್ ಬರುತ್ತ ನೂರ ಇಪ್ಪತ್ನಾಲ್ಕು ಇಂಟು ಮೂವತ್ತೆರಡು ಮಾಡಿದಾಗ ನೂರ ಇಪ್ಪತ್ನಾಲ್ಕು ಇದು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇದೆಷ್ಟು ಬರುತ್ತೆ ನೂರ ಇಪ್ಪತ್ನಾಲ್ಕು ಇಂಟು ಮೂವತ್ತೊಂದ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಬರುತ್ತೆ ಎಷ್ಟು ಬರುತ್ತೆ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಈ ಪೈನ ಹಂಗ ಬರ್ಕೊಂಡ್ವಿ ಇದು ಹೊಸ ವಿಸ್ತೀರ್ಣ ಈಗ ನಮ್ಗೆ ಏನು ಕಂಡಿಡಿಯಣ ವ್ಯತ್ಯಾಸದಲ್ಲಿ ಹೆಚ್ಚಳ ಅಂತ ಕಂಡಿಡ್ಯಾನ ವಿಸ್ತೀರ್ಣದಲ್ಲಿ ವ್ಯ ಎಷ್ಟು ಹೆಚ್ಚಾಗೈತಿ ಇಷ್ಟು ವಿಸ್ತೀರ್ಣ ಇತ್ತು ಇದು ಇಷ್ಟು ಹೆಚ್ಚಾಗಿದೆ ಬಟ್ ಅದ್ರ ಪರ್ಸೆಂಟೇಜಲ್ಲಿ ಬರಿಬೇಕು ಹಂಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಇವೆರಡನೂ ಮೈನಸ್ ಮಾಡ್ರಿ ಎರಡ್ ಸಾವಿರದ ಐದ್ನೂರು ರೂಪಾಯಿ ಮೈನಸ್ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಎಷ್ಟಾಗತ್ತ ಮೈನಸ್ ಮಾಡಿದಾಗ ಮೈನಸ್ ಮಾಡಿದಾಗ ಎಷ್ಟಾಗತ್ತೋ ಟ್ರೈ ಮಾಡ್ರಿ ಸೊ ಇದ ನೋಡ್ರಿ ಎಂಟ್ನೂರ ನಲ್ವತ್ನಾಕ್ ಆಗತ್ತೆ ಇದನ್ನ ಕ್ಯಾಲ್ಕುಲೇಷನ್ ಮಾಡದಾಗ ಮೂರ್ ಸಾವಿರದ ಎಂಟುನೂರ ನಲ್ವತ್ನಾಕ್ ಆಗತ್ತ ಸೊ ಇದನ್ನ ನೋಡ್ರಿ ಮೂರ್ ಸಾವಿರದ ಎಂಟುನೂರ ಎಂಟುನೂರಲ್ಲಿ ಎರಡ್ ಸಾವಿರದ ಐದ್ನೂರ್ ಕಳೆದ್ರ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಕ್ ಆಗತ್ತೆ ಎಷ್ಟಾಗತ್ತ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಕು ಪೈ ಬರುತ್ತೆ ಎಷ್ಟ್ ನೋಡ್ರಿ ಪೈ ಇದು ಮುನ್ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಪೈ ಬರುತ್ತೆ ಇಲ್ಲಿ ನಾವು ವಿಸ್ತೀರ್ಣದ ಪರ್ಸೆಂಟೇಜ್ ಎಷ್ಟೈತಿ ಅಂತ ಕಂಡು ಹಿಡ್ಕೊಬೇಕಂತ ಹೇಳಿದ್ರೆ ಎಷ್ಟ್ ಹೆಚ್ಚಾಗಿತಿ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಪೈ ಜಾಸ್ತಿ ಆಗೈತಿ ಒರಿಜಿನಲ್ ವ್ಯಾಲ್ಯೂ ಎಷ್ಟೈತೆ ಎರಡ್ ಸಾವಿರದ ಐದ್ನೂರು ಪೈ ಐತಿ ಇಂಟು ಹಂಡ್ರೆಡ್ ಮಾಡಿದ್ರೆ ನಮ್ಗೆ ಪರ್ಸೆಂಟೇಜ್ ಬರತ್ತ ಇದು ಪೈ ಇದು ಪೈ ಕ್ಯಾನ್ಸಲ್ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಸೊ ಇಲ್ಲಿ ಹೇಳ್ತೇನೋ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಮಾಡ್ರಿ ಅಂತಂದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಎಷ್ಟು ಬರತ್ತಂತ ನೋಡ್ರಿ ನನಗೆ ಎಷ್ಟ್ ಬಂದೈತಪ್ಪಾ ಅಂತಂದ್ರೆ ಮಾಡ್ಕೊಂಡಾಗ ಐವತ್ ಮೂರು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ಬರುತ್ತ ಸೊ ನಾವ್ ಇಲ್ಲಿ ಏನ್ ಮಾಡಿದ್ವಿ ಫಸ್ಟ್ ಗೆ ವಿಸ್ತೀರ್ ವ್ಯಾಸದ್ದು ಇಪ್ಪತ್ನಾಕ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಎಷ್ಟು ಏರಿಯಾ ಜಾಸ್ತಿ ಆಗತ್ತ ಕ್ವಶನ್ ಕೇಳಿದ್ ನಾವು ಜಾಸ್ತಿ ಪರ್ಸೆಂಟೇಜ್ ಆಗಿದ್ ನಾವು ಆಮೇಲೆ ಕಂಡು ಬಟ್ ಅದ್ರ ನಮ್ಗೆ ವಿಸ್ತೀರ್ಣವನ್ನ ಕಂಡಿಡಿಯೋ ಫಾರ್ಮುಲಾ ಏನು ಪೈ ಆರ್ ಸ್ವೇರ್ ಬಟ್ ಅದ್ರ ನಮ್ಗೆ ಡಿ ಕೊಟ್ಟಿದಾನೆ ವ್ಯಾಸ ಕೊಟ್ಟಿದಾನೆ ಸೊ ಅದನ್ನ ಫಾರ್ಮುಲಾ ಆರ್ ಇಕ್ವಲ್ ಟು ಡಿ ಬೈ ಟು ಆಯ್ತು ಅಂದ್ರೆ ನಮ್ದು ಒಂದು ಹೊಸ ಫಾರ್ಮುಲಾ ಬಂತು ಪೈ ಡಿ ಸ್ಕ್ವೇರ್ ಬೈ ಫೋರ್ ಅಂತಂದೇಳಿ ಫಸ್ಟ್ ಗೆ ಏನ್ ಕಂಡು ಹಿಡ್ಕೊಂಡ್ವಿ ಫಸ್ಟ್ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಹೇಳಿದ್ರೆ ಡಿ ವ್ಯಾಲ್ಯೂನ ಹಂಡ್ರೆಡ್ ಪರ್ಸೆಂಟ್ ತೋಡ್ ಹಂಡ್ರೆಡ್ ಅಂತ ತಗೊಂಡ್ವಿ ಯಾವ್ದಾಗ್ಲಿ ಪರ್ಸೆಂಟನ್ನ ಕೇಳಿದೆ ಅಂತಂದ್ರೆ ಅದ್ರ ವ್ಯಾಲ್ಯೂ ಫಸ್ಟ್ ಹಂಡ್ರೆಡ್ ತಗೋಬೇಕು ಹಂಡ್ರೆಡ್ ತೊಗೊಂಡ್ವಿ ಸೊ ಈ ಮೊದಲು ಹಂಡ್ರೆಡ್ ತಗೊಂಡು ವಿಸ್ತೀರ್ಣವನ್ನ ಕಂಡಿಡಿದ್ವಿ ಅದೆಷ್ಟಾಯ್ತು ಎರಡು ಸಾವಿರದ ಐದನೂರ ಐದನೂರ ಪೈ ಆಯಿತು ಅದಾದ ಇಪ್ಪತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿದಾರ ಹೇಳಿದ್ರೆ ಡಿ ವ್ಯಾ ಹೊಸ ವ್ಯಾಲ್ಯೂ ಎಷ್ಟಾಯ್ತು ನೂರ ಇಪ್ಪತ್ನಾಲ್ಕಾಯ್ತು ಅದನ್ನ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದಾಗ ಮೂರ್ ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಪೈ ಆನ್ಸರ್ ಬಂತು ಎರಡು ಸಾವಿರದ ಐದನೂರು ಮೂರ್ ಸಾವಿರ ಎಂಟುನೂರು ಜಾಸ್ತಿ ಆಯ್ತಲ್ಲ ಇಪ್ಪತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಯ್ತದ ಅದನ್ನ ಮೈನಸ್ ಮಾಡ್ಕೊಂಡ್ರಿ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಕಾಯ್ತು ಎಷ್ಟ್ ಹೆಚ್ಚಳ ಆಗೈತೆ ಅಂತಂದ್ ಮೈನಸ್ ಮಾಡ್ಕೊಂಡಾಗ ಅದ್ರ ಒರಿಜಿನಲ್ ವ್ಯಾಲ್ಯೂ ಇಂಟು ಹಂಡ್ರೆಡ್ ಮಾಡ್ದಾಗ ನಂಗೆ ಪರ್ಸೆಂಟೇಜ್ ಬಂತು ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು ಸೊ ಇದೇನಪ್ಪ ಹೇಳಿದ್ರೆ ನಮ್ದು ವೃತ್ತದಲ್ಲಿ ಕೇಳುವಂತಹ ಕ್ವಶನ್ಸ್ ಗಳು ಇನ್ನೂ ಜಾಸ್ತಿ ಕ್ವಶನ್ಸ್ ಗಳು ಬರ್ತಾ ಅವುಗಳನ್ನ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಗಿ ಮಾಡ್ತೀನಿ ಮತ್ತೆ ನಾಳೆ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಟಾಪಿಕ್ ನಾವು ಡಿಸ್ಕಶನ್ ಮಾಡೋಣ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈ